ರಾಯಚೂರು ನಗರದ ಕಿಲ್ಲೆಯ ಬೃಹನ್ಮಠದಲ್ಲಿ ಪೂಜ್ಯ ಶ್ರೀ ಲಿಂಗೈಕ್ಯ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳ 22ನೇ ವರ್ಷದ ಪುಣ್ಯಸ್ಮರಣೋತ್ಸವವನ್ನು ಆಚರಿಸಲಾಯಿತು. ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ಹಾಗೂ ಶ್ರೀಮಠದ ರೇಣುಕಾರಾಧ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶ್ರೀಗಳಾದ ಶಾಂತಮಲ್ಲ ಶಿವಾಚಾರ್ಯರು ಮಾತನಾಡಿ, ಲಿಂಗೈಕ್ಯ ಶ್ರೀಗಳು ನಗರದಲ್ಲಿ ಶ್ರೀಮಠವನ್ನ ಬೆಳೆಸಿರುವುದಲ್ಲದೆ ಸಾವಿರಾರು ಭಕ್ತ ಸಮೂಹವನ್ನೇ ಉದ್ಧಾರ ಮಾಡಿದ ಮಹಾಸ್ವಾಮಿಗಳಾಗಿದ್ದಾರೆ. ಅವರ ಕಾಲದಲ್ಲಿ ಅವರು ಪಾದಾಚಾರಿಗಳಾಗಿ ಭಕ್ತರ ಆತಿಥ್ಯವನ್ನ ಸ್ವೀಕರಿಸಿ ಗುರು ಕಾಣಿಕೆಗಳಲ್ಲಿಯೇ ಶ್ರಾವಣ ಮಾಸ, ನವರಾತ್ರಿ, ಪುರಾಣ, ಪುಣ್ಯಕಥೆಗಳನ್ನು ನಡೆಸಿ ಭಕ್ತರಿಗಾಗಿ ದುಡಿದವರಾಗಿದ್ದಾರೆ. ಅಂತಹ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆಯನ್ನ ಆಚರಿಸುತ್ತಿರುವುದು ನಮ್ಮ ಭಾಗ್ಯ ಎಂದರು. ರಾಯಚೂರು ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ 28ನೇ ಪೀಠಾಧಿಪತಿಗಳಾಗಿರುವಂತಹ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಗುರುಪಾ ಶಿವಾಚಾರ್ಯ ಮಹಾಸ್ವಾಮಿಗಳವರ 22ನೇ ವರ್ಷದ ಈ ಪುಣ್ಯ ಸ್ಮರಣೋತ್ಸವವನ್ನು ಬೆಳಿಗ್ಗೆಲಿಂದ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿಕೊಂಡು ಗುರುಗಳ ಆರಾಧನೆಯನ್ನು ಎಲ್ಲ ಭಕ್ತ ಸಮೂಹಗಳ ಮಧ್ಯೆ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಪೂಜೆ ಮಾಡಿ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ತಿಳ್ಕೊಂಡು ಆ ಕೊಳಂಕಿ ಗುರುಪಾಶಿವಯೋಗಿ ಶಿವಾಚಾರ್ಯ ಮೊದಲು ಮಾಡಿಕೊಂಡು ಲಿಂಗೈಕ್ಯ ಗುರುಪಾಶಿವಾಚಾರ್ಯ ಪರ್ಯಂತರವಾದ ಮಹಾಪೂಜ್ಯರಲ್ಲಿ ಪ್ರಾರ್ಥನಾಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವೇದಮೂರ್ತಿ ಪಂಪಾಪತಿ ಶಾಸ್ತ್ರಿ, ಡರೂರ್ ಬಸವರಾಜ್ ಪಾಟೀಲ್, ರೇಖಾ ಕೇಶವರೆಡ್ಡಿ, ವೀರಸೋಮೇಶ್ವರ ಸ್ವಾಮಿ ಸೇರಿದಂತೆ ಶ್ರೀಮಠದ ಸರ್ವ ಭಕ್ತಾದಿಗಳು ಉಪಸ್ಥಿತರಿದ್ದರು.